अस्टे साकु लक्ष्मी टाइम एस्ट आगिदे नोडु रात्रियिंदा लक्ष्मी होगम्मा नोडकोबेकल्ल एनु तोंद्रे इल्ल नीवु आरामागिरि इल्लम्म नीनु होगु निन्न गड्ड कायता इर्तानल्वा ननगेनु बेडम्म एनादरु बेकिद्रे नर्सस् इद्दारे वार्ड बॉय्स् इद्दारे ऐ विल् हेल्प मैसेल्फ् नीन प्लीज मने होगम्मा हस्बैंड बेजार आगतल्वा प्लीज अय्यो एंट गंटे आगिदे इष्ट होत्तिगे डॉक्टर तिंडी कोडबेकागित्तु नानल्ले अवर तिंडीनू माडिरल्ल एन् माड्लि सरि हागिद्रे नानु होरडतेनि नीवु मात्रे औषधि सरियागि तगोबेकु नमस्कार बेगरे नमस्कार सर हेगिदीरा नीवु एनो इद्दीनि सर अंत संतोष एनु इल्ल ओट्टल्लि इद्दीरा अष्टे याक बेगरे एनायितु एनु अंत हेळि बेगरे निमगे गोत्तल्ल मगळन्न मदुवे माड् कळसिद मेले 108 जवाबदारिगळु अदे बेगरे मुद्दन माताड्सोण अंत एरड् सर्ति फोन् ट्रै माडिदे याको और फोन है सिक्ती ला बिग्रे और इन्ने ले दरे बिग्रे दैविट्टु नगबड़े ये नर्था इन्ने नर्था गंडा हेंटी इब्रो हनीमून गोगी दरे हनीमून का हाउ तो बिग्रे अल्ला नन गोन महातु हेल ले ला अल्ला और गे गोतेर ले ला इन निम्गे हेल तरे ले ಎಲ್ಲಾ ಸಡನ್ ಆಗಿ ಪ್ಲಾನ್ ಮಾಡಿ ನಾನೇ ಕಳಿಸ್ಕೊಟ್ಟಿದ್ದು ಈಗ ನಿಮ್ಮ ಫೋನ್ ಮಾತ್ರ ಅಲ್ಲ ನನ್ನ ಫೋನು ಹೋಗಲ್ಲ ಹಾಗೆ ಬಿಗ್ರೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳಬೇಕಿತ್ತು ಮೇಡಂ ಏನೋ ಧ್ರುವಂತ ಅವರಿಗೆ ಇನ್ನೊಂದು ಮದುವೆಗೆ ಟ್ರೈ ಮಾಡ್ತಿದಾರಂತೆ ಇದು ನಿಜನಾ ಅಥವಾ ಬಿಗ್ರೆ ನೀವೇ ಯೋಚನೆ ಮಾಡಿ ನೋಡಿ ನಮ್ಮ ಧ್ರುವಂತ ಇನ್ನೊಂದು ಮದುವೆ ಆಗತರ ಇದ್ದಿದ್ರೆ लक्ष्मी कर्क हनीमून याक हो निज बीग्रे नानूे अंदे मैडम ध्रुवंत इन मद्वे माड़ प्रयत्न पड़ता नानू केपटे बीग्रे विषय बिड़ी मगु आगिवल अंत अदे बीग्रे हीता अद्ने सीरियस तक होबड़ी बीग्रे हेणीन ते नन ನಮ್ಮ ಮಳೆಯಂದ್ರಿಗೆ ಇನ್ನೊಂದು ಮದುವೆ ಅನ್ನೋ ವಿಷಯ ಕೇಳಿದ ತಕ್ಷಣ ಎದೆ ಒಡೆದೋಯ್ತು ಬಿಗ್ರೆ ನೀವು ಹಾಗೆಲ್ಲ ಏನು ಯೋಚನೆ ಮಾಡಬೇಡಿ ಹಾಗೆಲ್ಲ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಹೋಗ್ಲಿ ನನ್ನ ಮಗ ಧ್ರುವನ ಮೇಲೆ ನಂಬಿಕೆ ಇದೆ ತಾನೆ ಸಂಪೂರ್ಣವಾದ ನಂಬಿಕೆ ಇದೆ ಹಾಗಿದ್ರೆ ತಲೆನೇ ಕೆಡಿಸ್ಕೋಬೇಡಿ ಆರಾಮಾಗಿರಿ ಸರಿ ಬಿಗ್ರೆ ತುಂಬಾ ಥ್ಯಾಂಕ್ಸ್ ಹೋಗ್ಬೋದಿತ್ತು
ಈ ಲಕ್ಷ್ಮಿ ಕೈ ಕೊಟ್ಟ ಹಾಗೆ ಕಾಣಿಸ್ತಿದೆ. ಅದಕ್ಕೆ ಧ್ರುವ್ ಅಪ್ಸೆಟ್ ಆಗಿದ್ದಾನೆ. ಈ ಸಂದರ್ಭನ ನಾನು ಯುಟಿಲೈಸ್ ಮಾಡ್ಕೊಳ್ಳೋದೇ ಒಳ್ಳೇದು. ಧ್ರುವ್, ಎಲ್ಲಿ ನಿನ್ನ ಹೆಂಡತಿ ಕಾಣ್ತಾನೆ ಇಲ್ಲ? ಇಲ್ಲ, ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಹಾಸ್ಪಿಟಲ್ ಅಲ್ಲ, ಅವ್ರ ಡ್ಯಾನ್ಸ್ ಟೀಚರ್ ನರ್ತನ್ ಅವ್ರನ್ನ ಅಲ್ಲಿ ನೋಡ್ಕೋತಾ ಇದಾರಲ್ಲ, ಅವ್ರಿನ್ನೂ ವಾಪಸ್ ಬಂದಿಲ್ಲ. ಅವ್ರಿಗೋಸ್ಕರನೇ ವೇಟ್ ಮಾಡ್ತಿದ್ದೀನಿ. ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ಅಲ್ಲದ್ರು ಲಕ್ಷ್ಮಿ ಅವರು ಯಾಕೆ ಹೀಗ್ ಮಾಡಿದ್ರು? ಲಕ್ಷ್ಮಿ ಅವರಿಗೆ ನಾವಿಲ್ಲಿ ಯಾಕೆ ಬಂದಿದೀವಿ ಅಂತಾನೆ ಮರ್ತೋಗಿದೆ ಅನ್ಸುತ್ತೆ. ಧ್ರುವ್, ಇಲ್ಲಿ ನಿನ್ನ ಒಂಟಿಯಾಗಿ ಬಿಟ್ಟು ಅಲ್ಲೇನ್ ಮಾಡ್ತಿದ್ದಾರೆ ಅವನ ಮುಂದೆ? ಗಂಧಂಗಿಂತ ಆ ಡಾನ್ಸ್ ಟೀಚರೇ ಹೆಚ್ಚಾಗೋದ್ರ ಅವರಿಗೆ? ಇನ್ ನನ್ ಕೈಯಲ್ಲಾಗಲ್ಲ, ನಾವು ತುಂಬಾ ಹೊಟ್ಟೆ ಹಸಿತ ಇದೆ, ನಾವು ರೆಸ್ಟ್ ಹೋಗೋಣ ಶ್ರಾವರಿ. ಧ್ರುವ್, ನಿನ್ ಹೆಂಡತಿ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಬರ್ಲಿ. ಡಾಕ್ಟ್ರು ಏನ್ ಮಾಡ್ತಿದಾರೋ ಏನೋ, ಅವ್ರಿಗೆ ಹಸಿವಾಗಿರ್ಬೋದು, ನನ್ನನ್ನು ಚೆನ್ನಾಗಿ ಬೈಕೊಂಡಿರ್ತಾರೆ. ಮೊದಲು ಅವ್ರ ಹತ್ರ ಹೋಗಿ ಸಾರಿ ಕೇಳ್ಬೇಕು. ನನ್ನ ನೋಡ್ಕೊಂಡು ಆಸ್ಪತ್ರೆಗೆ ಹೋದ್ರ ಅಲ್ಲೇ ಹೋಗಿ ನೋಡ್ಲ? ಬೇಡ, ಅಷ್ಟೆಲ್ಲ ಅವ್ರು ಇಲ್ಲಿ ಬಂದ್ರೆ ಖಂಡಿತ ಡಾಕ್ಟರ್ ಕೋಪ ಬಂದಿರುತ್ತೆ. ಏನ್ ಮಾಡ್ಲಿ, ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ತುಂಬಾನೇ ಹಸಿವಾಗ್ತದೆ ಅನ್ಸುತ್ತೆ, ಏನಾದ್ರೂ ತಿನ್ನು. ಏ ಲಕ್ಷ್ಮಿ, ನರ್ತನ್ ಸರ್. ಮುದ್ದು ಲಕ್ಷ್ಮಿ, ಲಕ್ಷ್ಮೀ.
ಆರಾಮ ಆಯ್ತಾ? ಆಗ್ಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬಿಟ್ರಾ? ಹೆಚ್ಚಿಗೇನು ಏಟ್ ಆಗಿರ್ಲಿಲ್ವಲ್ಲ, ಅದಕ್ಕೆ ನೀನ್ ಹೋದ್ಮೇಲೆ ಇಂಜೆಕ್ಷನ್ ಕೊಟ್ಬಿಟ್ಟು ಕಳ್ಸಿದ್ರು. ಅಬ್ಬಾ, ಒಳ್ಳೇದೇ ಆಯ್ತು ಬಿಡಿ. ಇನ್ನೆಷ್ಟು ದಿನ ನೀವ್ ಆಸ್ಪತ್ರೆಯಲ್ಲೇ ಇರ್ಬೇಕಾಗುತ್ತೋ ಅಂತ ನಾನ್ ಭಯ ಪಟ್ಟಿದ್ದೆ. ಥ್ಯಾಂಕ್ ಗಾಡ್ ಆತರ ಏನೂ ಆಗಿಲ್ಲ. ಆದ್ರೆ ನೀನ್ ಆಕ್ಸಿಡೆಂಟ್ ಮಾಡಿ ನನಗೆ ಇಷ್ಟಿಕ್ ಹಿಡಿಯೋ ತರ ಮಾಡ್ಬಿಟ್ಟಲ್ಲ. ಸಾರಿ ಸರ್. ಹೇ, ಸುಮ್ನೆ ತಮಾಷೆ ಮಾಡ್ದೆ, ಯಾಕೆ ಸೀರಿಯಸ್ ಆಗಿ ತಗೋತ್ಯಾ? ಎಲ್ಲಿ ನಿಮ್ಮ ಹಸ್ಬೆಂಡು? ಅದು ನಾನು ಆಸ್ಪತ್ರೆಯಿಂದ ಹೋಗೋ ಹೊತ್ತಿಗೆ ಅವ್ರು ಅಲ್ಲಿಂದ ಹೊರಟ್ಬಿಟ್ಟಿದ್ರು. ಅವ್ರ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ, ಅದಕ್ಕೆ ಇಲ್ಲೆಲ್ಲಾದ್ರೂ ಇರ್ಬೋದಾ ಅಂತ ಹುಡುಕ್ತಿದ್ದೆ. ಓಹ್, ಹೌದಾ? ಎಲ್ಲಿ ಹೋದ್ರು ಗೊತ್ತಿಲ್ಲ. ಅವ್ರು ಬರೋ ತನಕ ನಾನು ಅಲ್ಲೇ ಕಾಯ್ತಾ ಇರ್ತೀನಿ. ನಾನು ಬರ್ತೀನಿ. ಒಂದು ನಿಮಿಷ. ಯಾಕೆ ಸರ್? ನಾನು ತುಂಬಾ ಹಸುವಾಗ್ತಿದೆ. ನನಗೆ ತಿಳಿದ ಹಾಗೆ ನೀನು ಊಟ ಮಾಡಿಲ್ಲ ಅಂತ ಅನ್ಸ್ತಾ ಇದೆ. ಬಾ, ಇಬ್ರು ಊಟ ಮಾಡೋಣ. ಅಲ್ಲ, ಅದು ನಾನು. ಅಯ್ಯೋ, ಈಗೆಲ್ಲ ಉಪವಾಸ ಮಾಡೋದು ಸರಿ ಇಲ್ಲ. ನಡಿ, ಏನೋ ತಿನ್ನೋಣ. ಬಾ ಬಾ ಬಾ. ಇನ್ನೇನಾದ್ರೂ ಬೇಕಾದ್ರೆ ತಗೋದ್ರು. ಬೇಡ ಶಾದರಿ, ಸಾಕು. ಧ್ರುವ್, ನೀನಲ್ಲೇ ಇನ್ನೂ ನಿನ್ ಹೆಂಡತಿಗೋಸ್ಕರ ಕಾಯ್ತಾ ಇದ್ದಿದ್ರೆ ಇನ್ನೂ ಉಪವಾಸ ಮಾಡ್ಬೇಕಾಗಿತ್ತು. ನಾವು ಹೊರಟು ಬಂದಿದ್ದೆ ಒಳ್ಳೇದಾಯ್ತು. ಲಕ್ಷ್ಮಿ ಅವರು ಈಗ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಧ್ರುವ್, ನಿನ್ ಹೆಂಡತಿ ಇನ್ನು ಅವ್ರ ಫ್ರೆಂಡ್ನ ಕೇರ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದಾರೆ ಅನ್ನಿಸ್ತಾ ಇದೆ. ನೀವೇನ್ ಸಿಕ್ಕಿದ್ ಒಳ್ಳೇದೇ ಆಯ್ತು. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ನಮ್ದು ಊಟ ಆಯ್ತು. ಡಾಕ್ಟ್ರೆ, ಎಲ್ಲಿ ಹೋಗ್ತಿದ್ದೀರಾ? ನನ್ ಜೊತೆ ಸ್ವಲ್ಪ ಊಟ ಮಾಡಿ. ನೀವು ನಿಮ್ ಸರ್ ಜೊತೆನೆ ಕೂತ್ಕೊಂಡು ಊಟ ಮಾಡಿ. ಶಾರ್ವರಿ, ಹೊರಡೋಣ.
ಮನುಷ್ಯ ನನಗೆ ಬೋರಿಂಗ್ ಅನ್ನಿಸ್ತಾನೆ, ನಂಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ. ನಿನ್ ಹೆಂಡತಿಗೆ ಆ ಡಾನ್ಸರ್ ನರ್ತನ್ ಜೊತೆ ಬೋರ್ ಹೊಡಿತಾ ಇಲ್ವಾ ಅಂತ. ಶಾರ್ವರಿ, ನನ್ನ ರೂಮ್ಗೆ ಹೋಗ್ತಾ ಇದ್ದೀನಿ. ನಾನ್ ಪ್ಲಾನ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಲಕ್ಷ್ಮಿನೇ ನನ್ನ ಎಲ್ಲಾ ಪ್ಲಾನ್ಗಳಿಗೂ ಅಡಿಪಾಯ ಹಾಕೊಡ್ತಿದ್ದಾಳೆ. ಅವಳ ಹಳ್ಳನ ಅವಳೇ ತೋಡ್ಕೊಳ್ತಿದ್ದಾಳೆ. ಮುದ್ದು ಲಕ್ಷ್ಮಿ. ಮುದ್ದು ಲಕ್ಷ್ಮಿ, ನಿನ್ನ ಮಾತಿಗೆ ಎಷ್ಟು ಬೆಲೆ ಇದೆಯೋ ನನ್ನ ಮಾತಿಗೂ ಅಷ್ಟೇ ಬೆಲೆ ಇದೆ ಸಿಂಧು. ಈ ಸೌಂದರ್ಯ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ. ಧ್ರುವಂತ್ ಮತ್ತೆ ನಿನ್ ಮಗಳ ಮದುವೆ ಮುಹೂರ್ತನ ಆದಷ್ಟು ಬೇಗ ನಿಶ್ಚಯಿಸೋಣ, ಸರಿನಾ? ಓ, ಧ್ರುವಂತ್ ಎಲ್ಲಿ ಅಂತನಾ? ಅವನು ಯಾವುದೋ ಮೆಡಿಕಲ್ ಕಾನ್ಫರೆನ್ಸ್ ಇದೆ ಅಂತ ಬೇರೆ ಊರಿಗೆ ಹೋಗಿದ್ದಾನೆ ಸಿಂಧು. ಬೇಗ ಬಂದ್ಬಿಡ್ತಾನೆ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಓಕೆ, ಬಾಯ್. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ, ನೀನು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದೀಯ ಅಂತ ನೋಡ್ತಾ ಇದ್ದೀನಿ. ಅದಲ್ಲೇನ್ರಿ ತಪ್ಪಿದೆ? ಪ್ರಪಂಚದಲ್ಲಿ ಮದುವೆ ಮಾಡೋರು ಎಲ್ಲರೂ ಸತ್ಯಾನ ಹೇಳ್ತಾರ? ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡುವಂತ ಗಾದೆನೇ ಇಲ್ವಾ? ಎಲ್ಲ ಬಿಟ್ಟು ಧ್ರುವಂತ್ ಮತ್ತೆ ಲಕ್ಷ್ಮಿ ಹನಿಮೂನ್ಗೆ ಹೋಗಿದ್ದಾರೆ ಅಂತ ಅವ್ರ ಹತ್ರ ಹೇಳ್ಬೇಕಿತ್ತ? ನೀನು ಹನಿಮೂನ್ಗೆ ಹೋಗಿರೋ ವಿಷಯನ ಮುಚ್ಚಿಡ್ಬೋದು, ಆದ್ರೆ ಮಿಕ್ಕಿರೋ ವಿಷಯನ ಮುಚ್ಚಿಡೋದಕ್ಕಾಗತ್ತಾ? ಧ್ರುವಂತ್ಗೆ ಈಗಾಗ್ಲೇ ಮದುವೆ ಆಗಿರೋ ವಿಷಯನ ನಾನು ಅವ್ರ ಹತ್ರ ಹೇಳಿದ್ದೀನಿ. ನಾನೇನ್ ಮುಚ್ಚು ಮರೆ ಮಾಡ್ತಿಲ್ವಲ್ಲ. ನೀನು ಮದುವೆ ಆಗಿರೋ ವಿಷಯನ ನೀನು ಅವ್ರಿಗೆ ಹೇಳ್ಬೋದು, ಆದ್ರೆ ಅವರಿಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇರೋ ವಿಷಯನ ಹೇಳ್ಬೇಕಾಗತ್ತಾ? ಯಾವ್ದ್ರಿ ಪ್ರೀತಿ, ಯಾವ್ದು ಪ್ರೇಮ ಅಂದೆ? ಆ ಪ್ರೀತಿ ಆ ಪ್ರೇಮ ಈ ಮನೆಗೆ ಒಂದು ಪುಟ್ಟು ಮಗುನ ತಂದ್ಕೊಡುತ್ತಾ? ಈ ಮನೆನಲ್ಲಿ ತೊಟ್ಲು ಕಟ್ಸ್ತಾ? ಸರಿ ಬೇಡ, ನನ್ನ ಅಜ್ಜಿ ನಿಮ್ಮನ್ನ ತಾತ ಅಂತ ಕರೆಯತ್ತಾ? ಲವ್ ಅಂತೆ ಲವ್, ಆ ಪ್ರೀತಿ ಆ ಪ್ರೇಮ ಯಾವುದಕ್ಕೂ ಬೇಡದೆ ಇರೋದು. ಸೌಂದರ್ಯ, ನೀನು ಲಕ್ಷ್ಮಿ ಬಗ್ಗೆ ತುಂಬಾನೇ ತಪ್ಪು ತಿಳ್ಕೊಂಡಿದೀಯ. ನಿನಗೆ ಅವಳನ್ನ ನೋಡೋ ಕಣ್ಣಿಲ್ಲ, ಬರೀ ಹೊರಗಿನ ಅಂದಾಚಂದ ಲೆಕ್ಕಕ್ಕೆ ಬರಲ್ಲ ಸೌಂದರ್ಯ. ಅವಳ ಮನಸ್ಸಿನ ಒಳಗೆ ಒಕ್ಕಿ ನೋಡು, ಅವಳ ಆತ್ಮನ ಇಣುಕಿ ನೋಡು. ಲಕ್ಷ್ಮಿ ಎಷ್ಟು ಒಳ್ಳೆಯವಳು ಅಂತ ನಿನಗೆ ಗೊತ್ತಾಗುತ್ತೆ. ರೀ, ನಾನ್ ಯಾಕ್ರಿ ಬೇರೆಯವ್ರ ಮನಸ್ಸನ್ನ ಇಣುಕಿ ನೋಡ್ಬೇಕು? ನಾನ್ ಯಾಕೆ ಬೇರೆಯವ್ರ ಆತ್ಮನ ಅರ್ಥ ಮಾಡ್ಕೋಬೇಕು? ನೋಡ್ರಿ, ನನ್ನ ಕಣ್ಣಿಗೆ ಕಾಣಿಸೋದೆ ಸೌಂದರ್ಯ, ನನ್ನ ಮನಸ್ಸು ನೋಡಿದ್ದೆ ವ್ಯಕ್ತಿತ್ವ ಅಷ್ಟೇ. ಸರಿ, ನೀನು ಧ್ರುವನ್ಗೆ ಇನ್ನೊಂದು ಮದುವೆ ಮಾಡಿದ್ರೆ ಲಕ್ಷ್ಮಿ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನೀನು ಯೋಚನೆ ಮಾಡಿದೀಯಾ? ಧ್ರುವಂತು ಲಕ್ಷ್ಮಿಯಿಂದ ದೂರ ಆಗ್ತಾನೆ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಅವತ್ತೇ ಸತ್ತೋಗ್ತಾಳೆ. ನಾನೇ ನಾನಾ.